नमस्ते गेळेयरे, ಅವರಾತ್ರನ ಬಾಲ್ಯದಿಂದಲೂ ಪೊಲೀಸ್ ಸ್ಟೇಷನ್ಗಳಲ್ಲಿ ಹೆಣ್ಣಿನಿಂದನೇ ಕೇಳ್ತಾ ಬಂದ. ಜನ ದುಃಖ ಪಡೋದು ಅವನಂಗಂದ ಹಿಂಗಂದ ಅಂತ. ಅಜೇಯ ಎಂಬ ಕನ್ನಡದ ಬೃಹದಾಕಾರದ ಚಂದ್ರಶೇಖರ್ ಆಜಾದಿನ ಪುಸ್ತಕದಲ್ಲಿ ಚಂದ್ರಶೇಖರ್ ಆಜಾದಿನಿಗೆ ಬ್ರಿಟಿಷ್ ಪೊಲೀಸ್ ಟ್ರೀಟ್ಮೆಂಟ್ ನೋಡಿ ತುಂಬ ಮನಸ್ಸಿನಲ್ಲಿ ಭಾವನೆಗಳು ಉತ್ಪತ್ತಿಯಾಗ್ತಿತ್ತು. ಏನಾದರೂ ಮಾಡಿ ಇದಕ್ಕೆ ಒಂದು ಪೂರ್ಣ ವಿರಾಮ ಹಾಕಬೇಕು ಅನ್ನೋ ಕನಸು ಯಾವತ್ತೂ ಕಾಡುತ್ತಿತ್ತು. ಅದಕ್ಕೆ ಸಮಯ ಸಂದರ್ಭ ಬರಬೇಕು ಅನ್ನೋದು ಅಹೋರಾತ್ರನ ವಯಸ್ಸಿನ ಅನುಭವ. ಅದಕ್ಕೆ ನಾಂದಿ ಹಾಡಿದ್ದರು ದೇವರಿಂದು. ಅದಕ್ಕೆ ದೇವರಾಜ ವೃಕ್ಷ ರಕ್ಷಕ ತನ್ನ ಮಾನ ಮತ್ತು ಜೀವವನ್ನು ಪಣ ತೊಡಬೇಕಾಗಿ ಬಂತು. ಆದರೆ ಅವನ ತ್ಯಾಗ, ಅವನ ಒಳ್ಳೆತನ ಇವತ್ತು ಕರ್ನಾಟಕಕ್ಕೆ ಆ ದೃಢ ಸಂಕಲ್ಪ ಬರೋಕ್ಕೆ ಕಾರಣವಾಯಿತು. ಇವತ್ತು ಅಹೋರಾತ್ರನ ಲೈವ್ ನೋಡಿ ಪೊಲೀಸ್ ಸ್ಟೇಷನಲ್ಲಿ ಬಂದ ಪ್ರತಿಯೊಬ್ಬರಿಗೂ ಅಹೋರಾತ್ರ ಶಿರಸ ಮನಸ ವಚಸ ಸಾಷ್ಟಾಂಗ ವಂದನೆಗಳನ್ನು ಅರ್ಪಿಸುತ್ತಿದ್ದಾನೆ. ಇನ್ನೂ ಬಂದು ಹೋಗುತ್ತಿದ್ದಾರಂತೆ. ಎಲ್ಲರಿಗೂ ಕರ್ನಾಟಕದಲ್ಲಿ ವಿಷಯ ಮುಟ್ಟಿಸಿದ ಅಹೋರಾತ್ರ. ಆ ಮಡಿವಾಳದ ಸುತ್ತಮುತ್ತಲಿನವರೆಲ್ಲ ಅಲ್ಲಿಗೆ ಬನ್ನಿ, ನಿಮ್ಮ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನಲ್ಲಿ ಬಂದು ನೀವು ಕೂತ್ಕೊಳ್ಳಿ ಅನ್ನೋದೇ ಅಹೋರಾತ್ರನ ಒಂದು ಮಾತಾಗಿತ್ತು. ಅದಕ್ಕೆ ಇಂದು ಈ ಲೈವ್ ಮಾಡ್ತಾ ಇರೋ ಉದ್ದೇಶ ಮಡಿವಾಳ ಮತ್ತು ನಾಲ್ಕು ಪೊಲೀಸ್ ಸ್ಟೇಷನ್ಗಳ ಅಧಿಕಾರಿ ಪ್ರತಿಜ್ಞೆ ಮಾಡಿ ಇನ್ನು ಮುಂದೆ ನಮ್ಮ ಸ್ಟೇಷನ್ಗಳಲ್ಲಿ ಹೆಣ್ಣನಿಂದನೆ ನಡೆಯುವುದಿಲ್ಲ ಎಂದು ಹೇಳಿದರು. ಟೋಟಲ್ ಕರ್ನಾಟಕ ಪೊಲೀಸ್ ಸ್ಟೇಷನ್ಸ್ಗೆ ಪೊಲೀಸರಿಗೆ ಒಂದು ಮೆಸೇಜು ಕೊಡಲಾಯಿತು. ಆದರೆ ಕರ್ನಾಟಕದ ಯುವ ಜನತೆಯೇ, ಕರ್ನಾಟಕದ ಯುವಕರೇ, ನೀವು ಈ ವಿಷಯವನ್ನು ಇಷ್ಟಕ್ಕೆ ಬಿಡಬೇಡಿ. ನಿಮ್ಮ ನಿಮ್ಮ ಊರಿನ ಪೊಲೀಸ್ ಠಾಣೆಗೆ ಹೋಗಿ ನೀವು ಕೂಡ ಇದೇ ಪ್ರತಿಜ್ಞೆಯನ್ನು ಬರೆದಿಟ್ಕೊಂಡು ಅವ್ರ ಕೈಯಲ್ಲಿ ಈ ಪ್ರತಿಜ್ಞೆ ಮಾಡಿಸಿ. ಹೆಣ್ಣ ಗೌರವಿಸುವ ರಾಷ್ಟ್ರ ಭರತ ವರ್ಷ, ಭರತ ಖಂಡ, ಭರತ ರಾಷ್ಟ್ರ, ಭರತ ದೇಶ, ಭಾರತ ದೇಶ, ಅದನ್ನು ಮತ್ತೆ ಸ್ಥಾಪಿಸೋಣ. ಹಾಗಂತ ಹೆಣ್ಣು ತಪ್ಪು ಮಾಡಿದ್ರೆ ಪ್ರಶ್ನಿಸಬಾರ್ದ ಅನ್ನೋ ನಿಮ್ಮ ಪ್ರಶ್ನೆಗೆ ಖಂಡಿತ ಪ್ರಶ್ನಿಸೋಣ. ಆದರೆ ಅವಾಚ್ಯನಿಂದನೆ, ನಾವು ಹುಟ್ಟಿ ಬಂದ ಸ್ಥಳಕ್ಕೆ ನಾವು ಗೌರವಿಸಬೇಕು. ಅವಾಚ್ಯನಿಂದನೆ ಮಾಡುವುದು ಬೇಡ. ಕಿಚ್ಚ ಸುದೀಪನ ರಂಪಾಟದ ದುಷ್ಟಾಭಿಮಾನಿಗಳು ಇದನ್ನು ಅಟ್ಟಹಾಸ ಮೆರೆದಿದ್ರು. ಅವರನ್ನು ಮಟ್ಟ ಹಾಕಿದ್ವಿ. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಇವತ್ತು ಅದಕ್ಕೆ ನಾಂದಿ ಹಾಡಿದ್ದು ಗೌರವಾನ್ವಿತ ಸುಧೀರ್ ಹೆಗಡೆ. ಗ್ರೇಟ್ ಜಾಬ್ ಹಿ ಹ್ಯಾಸ್ ಡನ್, ವೆರಿ ಗ್ರೇಟ್ ಕೋಆಪರೇಷನ್. ಈ ಮೆಸೇಜು ಕರ್ನಾಟಕದ ಎಲ್ಲ ಪೊಲೀಸ್ ಠಾಣೆಗಳಿಗೆ ತಲುಪಲಿ. ತುಂಬ ಜನ ಆರಕ್ಷಕರು ಕರ್ನಾಟಕದಾದ್ಯಂತ ಅಹೋರಾತ್ರನನ್ನು ಅನುಸರಿಸುತ್ತಿರುವುದು ಅಹೋರಾತ್ರನ ಮನಸ್ಸಿಗೆ ಗೊತ್ತಾಗಿದೆ. ಅಹೋರಾತ್ರ ಯಾವ ಗುರುವೂ ಅಲ್ಲ. ದಯವಿಟ್ಟು ಇವನನ್ನು ಯಾರು ಗುರು ಅನ್ಬೇಡಿ, ಅಹೋರಾತ್ರ ಅಂತ ಕರೀರಿ. ಹಾಗಾಗಿ ಈ ಮೆಸೇಜ್ ಮಾಡುವ ಉದ್ದೇಶವಿಷ್ಟೇ. ಎಲ್ಲ ಊರಲ್ಲೂ ಯುವಕರಿರುತ್ತಾರೆ, ಆಟ ಪಾಠಕಗಳಲ್ಲಿ ಸ್ನೇಹಿತರಾಗಿರುತ್ತಾರೆ, ಅವರೆಲ್ಲ ಗುಂಪುಗಳಿರುತ್ತೆ, ಯುವ ಜನತೆಯ ಗುಂಪುಗಳು. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗುವುದಕ್ಕೆ ಮುನ್ನ ನೀವು ಕೂಡ ಹೆಣ್ಣ ನಿಂದನೆ ಮಾಡೋದು ಬಿಟ್ಟುಬಿಡಿ.
ಇಲ್ಲಾಂದರೆ ಅಲ್ಲಿ ಹೋಗಿ ನೀವು ಹೆಣ್ಣಿನಿಂದನೆ ಮಾಡಬೇಡಿ ಅನ್ನೋದಕ್ಕೆ ನಿಮಗೆ ದಮ್ಮಿರಬೇಕು. ನಾವು ಯಾಕೆ ಹೇಳಿದ್ವಿ ಅಂದರೆ, ಸುಮಾರು ವರ್ಷಗಳ ಪ್ರಯತ್ನದ ನಂತರ ನಮ್ಮ ಸಂಘಟನೆ ಏನಿದೆ, ಕಿತ್ತಡಿ ಅಥವಾ ಸಂಭವಾಮಿ ಅನ್ನೋದು ಅಹೋರಾತ್ರ ಒಬ್ಬಂಟಿಯಾದರು. ಇವನ ಜೊತೆ ಸೇರಬೇಕು ಅಂದರೆ ಬೇಸಿಕ್ ರಿಕ್ವೈರ್ಮೆಂಟ್ ಸ್ತ್ರೀ ರಕ್ಷಾ ಇರಬೇಕು, ಸ್ತ್ರೀ ನಿಂದನೆ ಮಾಡಬಾರ್ದು, ಸಾಲ ಇರಬಾರ್ದು, ಇಂಥ ಮುಂತಾದ ಕಂಡೀಷನ್ಸ್ ಇದೆ. ಆಗ ಆ ಧೈರ್ಯ ಇದ್ದ ಮಾತ್ರಕ್ಕೆ ನಾವು ಇವತ್ತು ಹೋಗಿದ್ವಿ. ನಮ್ಮನ್ನು ಯಾರೇ ಎಷ್ಟೇ ನಿಂದನೆ ಮಾಡಿದ್ರು, ನರಕ ಕೀಳಿಸಿ ನಾಲ್ಗೆ ಸೀಳಿಸಿದ್ರು, ನಾವು ಹೆಣ್ಣು ನಿಂದನೆ ಮಾಡೋದಿಲ್ಲ. ನೀವು ಹಾಗಾಗಿ ನಿಮ್ಮೂರಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಖಡಾಖಂಡಿತವಾಗಿ ಈ ವಿಡಿಯೋ ತೋರಿಸಿ, ನಮಗೂ ಈ ಪ್ರತಿಜ್ಞೆ ಬೇಕು ಅಂತ ವಿಡಿಯೋ ಮಾಡಿ ಅದನ್ನು ನೀವು ಜಗತ್ತಿಗೆ ತೋರಿಸಿ. ನಮ್ಮೂರಿನ ಪೊಲೀಸ್ ಸ್ಟೇಷನ್ ಹೆಣ್ಣ ನಿಂದನೆಯ ಒಂದು ಸ್ಕ್ರೀನ್ ಆಗಿದೆ ಅನ್ನೋದು ನೀವು ಕಂಠಾಘೋಷವಾಗಿ ಹೇಳಬೇಕು. ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಹೆಣ್ಣ ನಿಂದನೆ ನಡೆಯೋದಿಲ್ಲ ಅಂತ ನೀವು ಮನಸ್ಸಿನಿಂದ ಹೇಳುವಂತೆ ಆಗಲಿ, ಈ ಉದ್ದೇಶದಿಂದ ಈ ಲೈವ್ ಮಾಡಲಾಗ್ತದೆ. ನಮ್ಮದು ಹಣವಿಲ್ಲದ, ಹಣವಲ್ಲದ, ಹಣ ಬಳಸದ, ಹಣ ಬಯಸದ ಆರ್ಗನೈಸೇಷನ್. ಅಂದರೆ ಯಾರು, ನಾವು ಸಮಯವನ್ನಲ್ಲದೆ ಬೇರೆ ಏನನ್ನೂ ಕೊಡೋದಿಲ್ಲ ದೇವರಿಗೆ. ದೇವರು ಅಂದರೆ ರಕ್ಷೆ, ಯಾವುದು ವೃಕ್ಷ ರಕ್ಷ, ಪಕ್ಷಿ ರಕ್ಷ, ಊರಗ ರಕ್ಷ, ಸ್ತ್ರೀ ರಕ್ಷ, ಗೋ ರಕ್ಷ, ಯಾವುದೇ ವಿಚಾರಕ್ಕೆ ನಾವು ಹಣ ವ್ಯರ್ಥ ಮಾಡೋದಿಲ್ಲ. ಐಶ್ವರ್ಯವಂತರಾಗಲಿ ಹಣವಿಲ್ಲದವರಾಗಲಿ ಹಣ ಮುಟ್ಟುವುದೇ ಇಲ್ಲ. ನಾವು ಕೊಡೋದು ಸಮಯ ಮಾತ್ರ, ವಾರಕ್ಕೊಂದು ಗಂಟೆ. ಹಾಗೆ ನೀವು ಕೂಡ ಇಂತಹ ಕೆಲಸಗಳಲ್ಲಿ ಭಾಗಿಯಾಗಬೇಕು ಅಂದರೆ ಹಣವಿಲ್ಲದ, ಹಣವಲ್ಲದ, ಹಣ ಬಳಸದ, ಹಣ ಬಯಸದ ಒಂದು ಗುಂಪುಗಳು ಕಟ್ಕೊಳ್ಳಿ. ತುಂಬ ಕಾಲರೆತ್ಕೊಂಡು ಓಡಾಡಿ. ಯಾರಿಗೂ ಅಂಜಬೇಡಿ. ಸತ್ಯವಂತರಾಗಿ ಬದುಕಿ, ಸಾಲವಿಲ್ಲದವರಾಗಿ ಬದುಕಿ. ಈ ಉದ್ದೇಶದಿಂದ ಮಾಡಿರೋದು. ನೀವೆಲ್ಲ ಧೈರ್ಯವಾಗಿ ನುಗ್ಗಿ ಮಾತಾಡ್ಬೋದು. ಒಳ್ಳೆತನಕ್ಕೆ ಎಲ್ಲೋದ್ರೂ ಗೌರವ ಇರುತ್ತೆ. ಸತ್ಯದ ಸಾಥಿ ಇದ್ದವರು, ಸತ್ಯದ ಸ್ನೇಹ ಇದ್ದವರಿಗೆ ಒಬ್ಬಂಟಿಯಾದರೂ ಎಲ್ಲೋದರೂ ನಿಮಗೆ ಅಪಜಯ ಇರೋದಿಲ್ಲ. ಹಾಗಾಗಿ ಈ ಒಂದು ಹೋರಾಟ ಬರೀ ಮಡಿವಾಳ ಮತ್ತು ನಾಲ್ಕು ಪೊಲೀಸ್ ಸ್ಟೇಷನ್ಗೆ ನಿಲ್ಲದೆ ಭಾರತದಾದ್ಯಂತ ಹರಡಬೇಕು ಅಂದರೆ ನಾವು ಫಸ್ಟ್ ಕರ್ನಾಟಕದ ಪೊಲೀಸ್ ಸ್ಟೇಷನ್ಗಳನ್ನು ಸ್ವಚ್ಛ ಮಾಡೋಣ. ಕರ್ನಾಟಕದ ತುಂಬ ಪೊಲೀಸ್ ಸ್ಟೇಷನ್ಗಳಲ್ಲಿ ತುಂಬ ಜನ ಅಹೋರಾತ್ರನ ವಿಡಿಯೋಗಳನ್ನು ನೋಡೋರಿದ್ದಾರೆ. ಇತ್ತೀಚೆಗೆ ಯಾಕೆ ವಿಡಿಯೋ ಬರ್ತಾ ಇಲ್ಲ ಅಂದರೆ ಅನೇಕ ಕಾರಣಾಂತರಗಳಿಂದ, ದುಷ್ಟರ ದೆಸೆಯಿಂದ ಪೇಜು ರೀಚ್ ಕಡಿಮೆ ಆಗಿದೆ. ಹಾಗಾಗಿ ಇತ್ತೀಚೆಗೆ ನಿಮಗೆ ವಿಡಿಯೋ ಸಿಗ್ತಾ ಇಲ್ಲ. ನೀವು ಅಹೋರಾತ್ರ ಅಂತ ಒತ್ತಿ ಪೇಜ್ಗೆ ಹೋಗಿ ನೋಡಿದ್ರೆ ನಿಮಗೆ ವಿಡಿಯೋ ಸಿಗುತ್ತಷ್ಟೆ, ಅಥವಾ ಯೂಟ್ಯೂಬ್ಗೆ ಹೋದರೆ ಸಿಗುತ್ತೆ. ಇನ್ನು ಮುಂದೆ ಇದರಿಂದನೂ ಆಚೆ ಬರ್ತಾನೆ ಅಹೋರಾತ್ರ. ಈ ಯೂಟ್ಯೂಬು, ಫೇಸ್ಬುಕ್ಕು ತುಂಬ ಕಮರ್ಷಿಯಲ್ ಆಗೋಗಿದೆ. ಕಮರ್ಷಿಯಲ್ ಅಂದರೆ ಹಣ ಕೊಟ್ಟರೆ ಹರಡೋ ಥರ, ಹಣ ಕೊಡದೇ ಇದ್ದರೆ ಹರಡದೇ ಇರೋ ಥರ ಒಂದು ರೀತಿಯ ದಬ್ಬಾಳಿಕೆನೇ ಆಗೋಗಿದೆ. ಇವಾಗ ಒಂದು ಒಳ್ಳೆ ಆಲೋಚನೆ ಅಹೋರಾತ್ರನಿಗೆ ಬಂದಿದ್ದು, ಇದು ನಮ್ಮ ಟೆಲಿಗ್ರಾಮ್. ಟೆಲಿಗ್ರಾಮ್ ತುಂಬ ಚೆನ್ನಾಗಿದೆ. ಆ ಟೆಲಿಗ್ರಾಮ್ನ ನೀವೆಲ್ಲ ಗ್ರೂಪ್ದು ಒಂದು ಇದಾಗ್ತೀನಿ. ಅದು ನಾನ್ ಕಮರ್ಷಿಯಲ್ಲು, ಅದರಿಂದ ಅಹೋರಾತ್ರನಿಗೂ ಆದಾಯ ಇಲ್ಲ, ನೋಡುಗರಿಗೂ ಆದಾಯ ಇಲ್ಲ. ಅಲ್ಲೇನಿದ್ರೂ ಜ್ಞಾನದ ಒಂದು ಹರಡುವಿಕೆ ಆಗುತ್ತೆ. ಟೆಲಿಗ್ರಾಮಲ್ಲಿ ಅಹೋರಾತ್ರ ಅಂತ ಒಂದು ಗ್ರೂಪ್ ಇರುತ್ತೆ, ಇಷ್ಟ ಬಂದವರೆಲ್ಲ ಸೇರ್ಬೋದು. ಆ ಲಿಂಕ್ ಹಾಕಲಾಗುತ್ತೆ. ಆ ಲಿಂಕ್ ಪ್ರಶಾಂತ್ ಕುಲಕರ್ಣಿ ಹಾಕಿದ್ದಾನೆ ಅನಿಸುತ್ತೆ, ನೋಡಿ. ಅದರಲ್ಲಿ ನೀವೆಲ್ಲ ಆರಾಮಾಗಿ ಜಾಯಿನ್ ಆಗಿ, ಕಮೆಂಟಲ್ಲಿ ಪ್ರಶಾಂತ್ ಕುಲಕರ್ಣಿ ಅಂತ ಹಾಕಿದ್ದಾನೆ, ಅದನ್ನು ಜಾಯಿನ್ ಆಗಿ ಅಲ್ಲಿ ನಿಮಗೆ ಅಹೋರಾತ್ರನ ಫ್ರೀ ವಿಡಿಯೋಸ್ ಸಿಗುತ್ತೆ. ಅದಕ್ಕೆ ಯಾವ ಅಡ್ವರ್ಟೈಸ್ಮೆಂಟು, ಹೆಡ್ಡೇಕು, ತಲೆನೋವು ಇರೋದಿಲ್ಲ. ನೀವು ಅಡ್ವರ್ಟೈಸ್ಮೆಂಟ್ ನೋಡಬೇಕಾದ ಪರಿಸ್ಥಿತಿನೂ ಬರೋದಿಲ್ಲ. ನಿಧಾನಕ್ಕೆ ಹೀಗೆ ಅಹೋರಾತ್ರ ಟೆಲಿಗ್ರಾಮ್ ಮೂಲಕ ಆಲ್ ಓವರ್ ಕರ್ನಾಟಕ ತಲುಪುವ ಉದ್ದೇಶ ಹೊಂದಿದ್ದಾನೆ. ನೀವು ಟೆಲಿಗ್ರಾಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ. 7 ಕೋಟಿ ಜನಕ್ಕೂ ಒಂದು ವಿಡಿಯೋ ಒಂದು ಸಲ ಒತ್ತಿದ್ರೆ ಹೋಗುವಂತಹ ಒಂದು ವ್ಯವಸ್ಥೆ ಅದು. ಅಲ್ಲಿ ನಿಮಗೆ ಯಾವುದೇ ಒಂದು ತೊಂದರೆ ಇರೋದಿಲ್ಲ.
ಸಡನ್ನಾಗಿ ಅಹೋರಾತ್ರ ಖಾಲಿಯಾಗ್ಬಿಡೋದು, ಅಹೋರಾತ್ರ ಬ್ಯಾನ್ ಆಗೋದು ಇವೆಲ್ಲ ಇರೋದಿಲ್ಲ. ಯಾರೋ ಒಬ್ಬರು ಪಿತೂರಿ ನಡೆಸೋದು ಇವೆಲ್ಲ ಇರೋದಿಲ್ಲ. ಎಲ್ಲರ ಮೊಬೈಲಲ್ಲೂ ಪ್ರತಿಯೊಂದು ವಿಡಿಯೋನೂ ರೀಚ್ ಆಗುತ್ತೆ. ಅಹೋರಾತ್ರನ ಮೂಲ ಉದ್ದೇಶವೇ ಅದಾಗಿದ್ದು. ಅಹೋರಾತ್ರನಿಗೆ ದೇವರು ಹೊಟ್ಟೆ ತುಂಬ ಅನ್ನ ಕೊಟ್ಟಿದ್ದಾರೆ, ಉಡಲು ಬಟ್ಟೆ ಕೊಟ್ಟಿದ್ದಾರೆ. ಇವನಿಗೆ ಇದರಿಂದ ಬೇರೆ ಏನು ಬೇಕಾಗಿಲ್ಲ. ಆದ್ದರಿಂದ ಟೆಲಿಗ್ರಾಮಲ್ಲೇ ಮುಂದುವರಿತಾನೆ. ಈ ಪೇಜು ಹೋದರೂ ಇವನಿಗೆ ಬೇಸರ ಇಲ್ಲ, ಈ ಪೇಜು ಇದ್ದರೂ ಇವನಿಗೆ ಬೇಸರ ಇಲ್ಲ, ಯೂಟ್ಯೂಬಲ್ಲಿ ಇದ್ದರೂ ಬೇಸರ ಇಲ್ಲ, ಹೋದರೂ ಬೇಸರ ಇಲ್ಲ. ಇವನು ಬದುಕಿರೋ ತನಕ ಇವನ ಪ್ರತಿಯೊಂದು ವಿಷಯಗಳು ಎಲ್ಲರಿಗೂ ತಲುಪಿದ್ರೆ ಸಾಕಾಗಿದೆ. ಇಷ್ಟೇ ಉದ್ದೇಶ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಕರ್ನಾಟಕದ ಎಲ್ಲ ಪೊಲೀಸ್ ಠಾಣೆಯಲ್ಲಿ ಅನೇಕರು ಅಹೋರಾತ್ರನ ಮಿತ್ರರಿದ್ದಾರೆ. ನೀವು ಜನ ಬಂದು ಹೇಳಬೇಕು ಅನ್ನೋ ಉದ್ದೇಶವೇ ಇಲ್ಲದೆ ನಮ್ಮ ಶ್ರೇಷ್ಠ ಮಡಿವಾಳ, ಮಡಿವಾಳ ಅಂದರೆ ಏನು ಗೊತ್ತಾ, ಶುದ್ಧಾತ್ಮ ಅಂತ. ಮಡಿ ಅಂದರೆ ದೇವರ ಮಡಿ ಅಂತ. ವಸ್ತ್ರವನ್ನು ಮಡಿ ಮಾಡುವವರು ಅಂತ. ಕೆಂಪೇಗೌಡರು ಮಾಡಿದ ಮಡಿವಾಳ ಅದು. ಬೆಂಗಳೂರಿನ ಎಲ್ಲರ ಬಟ್ಟೆಗಳನ್ನು ಒಟ್ಟಿಗೆ ಒಗೆದು ಅವರವರ ಬಟ್ಟೆಗಳನ್ನು ಅವರ ಮನೆ ತಲುಪಿಸುತ್ತಿದ್ದಂತಹ ಮಡಿವಾಳ ಅದು. ಆ ಮಡಿವಾಳದಲ್ಲಿ ಪೊಲೀಸ್ ಸ್ಟೇಷನ್ನಿಂದ ಆರಂಭವಾದ ಈ ಶ್ರೇಷ್ಠ ಕಾಯಕ ಕರ್ನಾಟಕವೆಲ್ಲ ಹರಡಲಿ ಅಂದರೆ ನೀವು ನಮ್ಮ ಸ್ಟೇಷನ್ನು ಹೆಣ್ಣು ನಿಂದನೆ ಪ್ರೂಫ್ ಆಗಿದೆ, ಹೆಣ್ಣು ನಿಂದನೆಯ ಕಂಪ್ಲೈನ್ ಆಗಿದೆ ಅಂದರೆ ನಮ್ಮ ಸ್ಟೇಷನಲ್ಲಿ ಹೆಣ್ಣು ನಿಂದನೆ ಇರುವುದಿಲ್ಲ ಅಂತ ನೀವು ಘಂಟಾಘೋಷವಾಗಿ ಆ ವಿಡಿಯೋದಲ್ಲಿ ಮಾಡಿದ ಪ್ರತಿಜ್ಞೆನೆ ಮಾಡಿ ನಿಮ್ಮ ಸ್ಟೇಷನ್ ಬಗ್ಗೆ ಹೆಮ್ಮೆ ಪಡಬಹುದು. ಇದನ್ನು ಮಾಡಿ ಸ್ನೇಹಿತರೆ. ಇದೊಂದು ಹೊಸ ಚಾಲೆಂಜ್. ನಮ್ಮ ಸ್ಟೇಷನ್ ಹೆಣ್ಣು ನಿಂದನೆ ಮಾಡುವುದಿಲ್ಲ ಅಂತ ನೀವೆಲ್ಲ ಹಾಕಿದ್ರೆ ಆವಾಗ ನಿಮ್ಮ ಸ್ಟೇಷನ್ಗೆ ನಿಮ್ಮ ಜನ, ಸುತ್ತಮುತ್ತಲ ಜನ ಬಂದು ಕೇಳುವ ಅಗತ್ಯವೇ ಇರೋದಿಲ್ಲ. ಕೇಳಿದ್ರೆ ಇನ್ನೊಬ್ಬರು ಹೇಳಿದ್ದಕ್ಕೆ ಮಾಡುವುದಕ್ಕಿಂತ ಇನ್ನೊಬ್ಬರು ನಮ್ಮಷ್ಟಕ್ಕೆ ನಾವೇ ಮಾಡಿ ಗರ್ವ ಮೆರೆಯೋಣ. ಧನ್ಯವಾದ. ಅಹೋರಾತ್ರ.